والدنيا مش خلال الدنيا مش عارف والله يعني بس مش عارف شو هو بس مش عارف بس برضو سريعة بس ها تقدر تيجي تاجر من ناحية ثانية راتب ليوناتي بدل ها دوخة دمارة كرنا بطل يدري تاجي بطل يعني بدل كم دوخة بنا سامي كبير ده مارك بيركا أظن هيري أو يلاقي كتير من اللي يتكلم مارك أنا بيه مني كه شنو بودي كنا بيا ناسلي سوتا تيجي كمان بيجي كمان ناسلي كنا تا ಅಂತ ಸಂದರ್ಭದೊಳಗೆ ದುಡ್ಡಿಗೇರಿ ಅಟ್ಯಾಕ್ ಹೋದ್ಮೇಲೆ ಯಾವ ಕಾಲ್ ಎತ್ಕೊಂಡು ಕೂಡ್ತದೆ ಹಂಗಾಗಿ ಇವತ್ತು ಪರಿಸ್ಥಿತಿ ಹೌದು ಹಾಕಿದ್ರು ಕೂಡ ಎಲ್ಲ ಬಂದು ಅಲ್ಲಿ ಕುತ್ಕೊಂಡು ರೀಚಾರ್ಜ್ ಮಾಡಿಕೊಳ್ಳೋ ಹೊತ್ತು
ಸತ್ತಿ ಸೇರಿದ ಮೇಲೆ ಆ ಕಮಿಟಿಯನ್ನು ಏನ ಒಳಗಿನ ಅಭಿವ್ಯಕ್ತಿಯನ್ನು ಹೇಳಿ
ತಾರು ಅಂತಂದ್ರೆ
ಮೊಬೈಲ್ ಕಾಣದಂಗೆ ಈಗ ಮೊಬೈಲ್ ಚಕ್ರ ಮಾಡಿ ಹಣ ಹೇಳ್ಬಿಟ್ಟ ಸುದ್ದಿ ಏನಿದ್ರು ಬಂತು. ಅವಾಗಿನ ಕಾಲ ಹಂಗಲ್ಲ, ಟೆಲಿಗ್ರಾಫ್ ಅಂತ ಕರಿತೀವಿ ಅದು ಬಂತು. ಓದಿ ಹೇಳಿದ್ರು ಸದ್ಗುರುಗಳನ್ನು ಅವರು ಮಗಳಾದಂತಹ ಶಾಖವನ್ನ ಶಾಖಂ ಕರೀತಾರೆ ಹುಡುಗೂರಿಗೆ ಕೊಟ್ಟು ಶಿಕ್ಷಾದಿಂದ ಒಂದು ಹುಡುಗೂರು ಅಂತ ಅಲ್ಲಿ ಕೊಟ್ಟು ನೋಡ್ರಿ ನಮ್ಮ ಜೀವನ ಹೆಂಗದ ಅಂತಂದ್ರೆ ಕೇವಲ ನಾವು ನಮಗೆ ಹಂಗ ಬದುಕೋದಂದ್ರೆ ಬೇರೆಯವ್ರ ನಮಗೆ ಬೇಕಾಗಿಲ್ಲ. ಇದನ್ನ ಅಳಸನ್ನ ಬುದ್ಧಿ ಏನಾದ್ರೆ ಕೊಡಬೇಕು ಅಂದ್ರೆ ಆ ಮೈದಾನ ಸ್ವಾರ್ಥ ಅನ್ನೋದು ಎಷ್ಟು ಮಟ್ಟಿಗೆ ತುಂಬಿ ತುಳುಕ್ತದೆ ಅದು ಸದ್ಪುರುಷರ ಜೀವನ ನೋಡಿ ಕಲೆ ಏನದ ಅನ್ನೋದಕ್ಕೆ ಇದ್ಬಿಟ್ಟ ಅಂತ ಹೇಳಿದ ಶಂಡ. ಅಯ್ಯೋ ನನ್ನ ಹತ್ರ ಒಂದು 10 ಲಕ್ಷದ ರೀ ಯಾರು 1 ಲಕ್ಷ ಪಟ್ಟು ಬಿಟ್ಟೆ ಅಂತ ನನಗೆ ತುಂಬಾ ದಾನ ಬುದ್ಧಿಯಲ್ಲಿ ಇರ್ತದೆ ಹರಿದು ಹೋದ ನದಿಯಾಗ್ತದೆ ಕೊಳದಾಗ ಇಟ್ಕೊಂಡೆ ಅಂದ್ರೆ ಅಲ್ಲೇಗಿಂತ ಕೊಳೆಚಾಗ್ತದೆ. ಭಗವದ್ ಭಕ್ತರೆ ಶಬ್ದ ತಿಳ್ಕೊಳ್ರಿ, ಅನರ್ಥ ದೋಷೇನ ಭವೇ ದರಿದ್ರ ದರಿದ್ರ ದೋಷೇನ ಕರೋತಿ ಮಾಮಂ ಪಾಪ ಪ್ರಮೇಯ ನರಕ ಪ್ರಯಾಂತಿ ಪುನಃ ದರಿದ್ರ ಪುನರೇವ ಪಾಪಿ. ಅದೊಂದು ಸೈಕಲ್ ಚಕ್ರ ಹಾಗೆ ತಿರುಗ್ತಿರ್ತದೆ. ನೀವ್ ಅಂದ್ಕೊಳ್ತೀರಿ ಯಾವಾಗಲೂ ಒಬ್ಬ ಭಿಕ್ಷುಕ ಬಂದ್ರೆ ಒಬ್ಬ ಒಂದು ನೀತಿ ಪಾಠವನ್ನ ಕಲಿಸ್ತಾನ ಅನ್ನೋದು ನಮ್ಮ ಲಕ್ಷ ಇಲ್ಲ. ಓ ಜನ್ಮದಾಗ ನಾವು ಏನ್ ಜನ್ಮ ಬೇಡ ಅಂತ ಈ ಜನ್ಮದೊಳಗೆ ಅಲ್ಲಿ ನೀವು ಪಾತ್ರೆ ಹಿಡ್ಕೊಂಡ್ ಬಂದ ಹಂಗಾಗಬಾರ್ದು ಅಂದ್ರೆ ನೀನು ಅದಕ್ಕಾಗಿನ ದಾನ ಬುದ್ಧಿ ಸತ್ಪಾತ್ರರಿಗೆ ನೀಡು, ಸತ್ಪಾತ್ರರಿಗೆ ನೀಡಿ ನೀಡಿದ ಬೇಕಾದ ಹೇಳ್ಬೋದಲ್ಲ ಅಮ್ಮ. ಏ ನಾನು ಈ ಯೋಜನೆ ನೀ ಆಗ್ಬಾರ್ದು ಸರ ಹಂಗಾಗಬಾರ್ದು ಅಂತಂದ್ರೆ ಇಲ್ಲೇ ಕೊಡ್ರಿ ಅಲ್ಲೇ ಕೊಡ್ರಿ ಅಲ್ಲ ಮಾತ್ರ ಹೇಳ್ತಿರೋದು. ಸತ್ಪಾತ್ರ ಎಲ್ಲಿ ಆಗ್ತದೋ ಅಲ್ಲೇ ದಾನ ಮಾಡೋದು ಬರೀ ಹೆಂಗ ದಾನ ಕೊಡ್ತೀರಿ ಅದು 10 ಪಟ್ಟು ಆ ಭಗವಂತನ ಕೊಡ್ಲಿ. ನಮ್ಮ ಅಂದೆ ಮಾತ ಹೇಳಿದೆ ಏನು ಅಂತಂದ್ರೆ ಅವ ಕೊಟ್ಟಂತ ಭಿಕ್ಷೆ ನಿಮಗೆ ಅವನ್ ಕೊಡ್ಲಿಕ್ಕೆ ಯಾಕೆ ನಮಗ್ ಮುಜುಗರ ಏನ್ ಕೇಳ್ತಾನ್ರಿ ಏ ತಂದ್ಕೊಳ್ಳೋದು ಯಾರು ಕಲಿಸಿದೆ ಬಗ್ಗೆ ಎಂದ್ರೆ ಹೇಳಿ ಸಾಧಿಸ್ತದ. ಆದ್ರೆ ನಾವು ಕೊಟ್ಟು ಆತ್ಮ ಸಂತುಷ್ಟಿಯನ್ನ ಪಡ್ಕೊಳ್ಬೇಕಾಗ್ತದೆ. ಹೇಳಿದ್ವಲ್ಲ ಅವ್ರು ಗುರುಗಳು ಹೇಳ್ದಂಗ ಜೋರ ಬಿದ್ದವ ಒಂದೆರಡು ಹನಿ ಜೇನಲ್ಲ ದಾನ ಮಾಡಿ ಕೊಡ್ರಿ ಆ ಜೇನಿನ ತುಪ್ಪದ ನಿಮ್ಮ ಬಾಯಿಯೊಳಗೆ ಬಂದು ನಿಮ್ಗಟ್ಟ ಸಂತೋಷ ಜೀವನ ಸಿಗ್ತದ. ಆದ್ರೆ ಅಲ್ಲೇನಾಗಿತ್ತು ಅಂತಂದ್ರೆ ತಾನು ಬಂತು ಟೆಲಿಗ್ರಾಫ್ ತಡೆದು ನೋಡ್ತಾರ ಇದ್ದಂತ ಒಬ್ಬನ್ ಹೇಳ್ದ ಶೇಖವ್ರು ನೀನು ಹುಡುಗರಿಗೆ ಕೊಟ್ಟಿದ್ದಕ್ಕೆ ಬಂದು ಅಲ್ಲೇ ಇತ್ತು ನೌಕರಿ ಒಳಗೆ ಒಂದು ವಾರ ಆಗಿತ್ತು. ಶೇಖವ್ರ ಗಂಡ ಕೋಟಿ ಭಟ್ರಿಗೆ ಬಹಳ ಅನಾರೋಗ್ಯ ಆಗಿಬಿಟ್ಟದ. ಅವಾಗ ಅಲ್ಲೇ ತುಂಬೆಲ್ಲ ಉತ್ತರ ಕರ್ನಾಟಕ ತುಂಬೆಲ್ಲ ಪ್ಲೇಗ್ ಹಾವಳಿ ಪ್ರಾರಂಭ ಆಗಿತ್ತು. ಪ್ಲೇಗ್ ಬಂದದ ಅದಕ್ಕೆ ನೀವು ಅಲ್ಲಿ ಕರ್ಕೊಂಡು ಬರ್ರಿ ಮೊದ್ಲ ಟೆಲಿಗ್ರಾಮ್ ಅಂತ ಹೆದರಿಕೆ ಇದೆಲ್ಲ ಕೊಟ್ಟಿರ್ಬೇಕು ಸಾಕು ಆವಾಗಿಂದ ಹೆದರಿ ಸಾಕು ಟೆಲಿಗ್ರಾಫ್ ಬಂದ ಮೇಲೆ ಅವ ಮುಗನ ತೀರ ಮುಗ್ದ ಬಗೆಯ ಅಲ್ಲಿಂದ ಗುಜು ಗುಜು ಶುರು ಮಾಡಿ ಇನ್ನೇನು ಕರ್ಕೊಂಡು ಹೋಗಬೇಕು ಯಾರು ಕರ್ಕೊಂಡು ಹೋಗಬೇಕು ಅಂದಾಗ ಸದ್ಗುರು ಅಂದ್ರೆ ಹೋಗ್ಲಿಕ್ಕೆ ಆಗಿಲ್ಲ. ಅವ್ರು ಯಾರು ಹೇಳ್ತಾರ ಅವ್ರು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಸದ್ಗುರು ಕೇಳಿದ್ರು ನಾಳ ನಾಳೆ ಹೋಗಲು ನಾ ಹೋಲಿಕ್ಕೆ ತಯಾರಿದ್ದೇನೆ ತಿಳ್ಕೊಟ್ರಿ. ಆ ಕುಟುಂಬದ ಕರಂಟಕವನ್ನ ಏನಿಲ್ಲೇ ಅಂಡ ಬಟ್ಟಿಲ್ಲ ಹಂಗ ಕೂತು ಕರಂಟಕ ಇತ್ತು ಆದ್ರೆ ಹಿಡ್ಕೊಂಡು ಹೇಳಿದ್ರು ಸದ್ಗುರು ಅದನ್ನ ತಗೋ ಒತ್ತಾಕಿ ಹಣಿಬಟ್ಟಂತ ಇಡು ದೀರ್ಘ ಸುಮಂಗಲಿ ಯಾರು ಅಂತ ಹೇಳಿ ಹಣಿ ಹಚ್ಚು ನಾಟಕೊಂಡು ತಯಾರಿದ್ದೇನೆ. ಎಂತ ಪರೀಕ್ಷೆ ನೋಡ್ರಿ ಇವರಿಗೆ ಹಚ್ಚೋದು ನಾವೆಲ್ಲ ಇದ್ದಿದ್ರಿ ಏನ್ ಮಾಡ್ತಿದ್ದೀವಿ. ಸದ್ಗುರು ಹೇಳ ಬೇಡ ಮಹಾರಾಜ ವಿಧಿ ಬಿಕ್ಕಿದ್ದವನ್ನ ತಿದ್ದಿದ್ವಿ ಯಾರಿಗೂ ಸಾಧ್ಯ ಇಲ್ಲ ಬೇಕಾಗಿಲ್ಲ ಕರ್ಕೊಂಡು ಅವ್ರಿ ಏನದ ಅದು ಭಗವದ್ ಇಚ್ಛೆ ಆಗ್ತದ ಅಂತ
ಹೇಳಿದ್ರು ಕೇಳಕ್ಕೆ ತಯಾರಿಲ್ಲ. ಭಗವಂತನಂತ ಅಧೀಶಕ್ತಿ ನಮ್ಮೆಲ್ಲರಿಗೂ ಬೇಕಾಗ್ತದೆ. ಯಾಕೆ ಬೇಕು ಅಂತ ಅಧೀಶಕ್ತಿ ಅಂತಂದ್ರೆ ಏನಿಲ್ಲದಿಲ್ಲಿ ಇವರಿಗೆ ಹೆಚ್ಚಂತಹ ಶಕ್ತಿ. ಎಫ್ ಡಿ ಇತ್ತು ನಮ್ಮ ಹೆಸರಲ್ಲಿ, ಎಸ್ ಡಿ ಅಕೌಂಟ್ ಆಗಿತ್ತು ಅಂದ್ರೆ ಚೆಕ್ ಕೊಡ್ತೀರಿ? ಸುಮ್ ಸುಮ್ಮನೆ ಚೆಕ್ ಕೊಡ್ಲಿಕ್ಕೆ ಯಾರಿದ್ರೆ ಸಾಧ್ಯ? ಅಕೌಂಟ್ ನಾಗ ದುಡ್ಡೇ ಇಲ್ಲ ಅಂದ್ರೆ ಏನ್ ಚೆಕ್ ಕೊಡ್ತೀನಿ? ಹಂಗ ಆಗ್ತದೆ ನಮ್ಮ ಪರಿಸ್ಥಿತಿ. ಒರಿಗೆ ಹಚ್ಚಬೇಕು ಅಂತಂದ್ರೆ ಆ ಸದೃಢತೆ ಭಕ್ತಿ ನಿನ್ನಲ್ಲೇ ಬೇಕಾಗ್ತದೆ. ಆ ಭಗವಾನ್ ಘಟ್ಟಿಗೆ ಹಚ್ತಾನ ಅಂತಂದ್ರೆ ಅಂತ ಅಧೀಶಕ್ತಿ ಅವರಲ್ಲಿ ಕೇಳಿದ್ರು ಭಗವಂತನನ್ನ ಕೈ ಹಿಡಿದು ಕೇಳ್ತಾರ ಸದ್ಗುರುವನ್ನ. ನೀನು ಕುಂಕುಮ ಇಟ್ಟು ದೀರ್ಘ ಸುಮಂಗಲಿ ಆಗು ಅಂತ ಹರಿಸೋ ತನಕ. ಯಾಕಂದ್ರೆ ನಮಗೆ ಚಿಂತೂರಿ ಹಾಕಿ ಏನ್ ಚಿಮರಿ ಹಾಕ್ತಾರ ಅಂತಂದ್ರೆ ಮಗಳನ್ನೇ ಒದಗಿಸ್ತಂತವ. ಮದುವೆ ಮಗಳಿಗಿನ ದೀರ್ಘ ಸುಮಂಗಲಿ ಆಗು ಅಂತ ಹೇಳಂತವ ಅಂತ ಶಿಷ್ಯಂದ್ರೆ ನಾವಾಗಿರ್ಲಿ ಎಂದ್ರು. ಅದಿಬ್ಬಂದ್ರೆ ಸುತ್ತಲೂ ಇತ್ತಂದ್ರೆ ಕಣ್ಣಾಗ ನೀರು ಓದಿ ಅನುಭವಿಸಿದವರಿಗೆ ಗೊತ್ತು. ಇವ್ರು ಬಿಡುವಂದ್ರು ಅವ್ರು ಕೇಳೋ ಗುರು ಶಿಷ್ಯ ಲಾಸ್ಟಿಗೆ ಸದ್ಗುರುವಿನೇ ಮಡದ ಪಟ್ಟ ಕಡೆಗೆ ಬೇಡ ಮಹಾರಾಜ ಉಲಟ ಅದಿದ್ದು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಭಗವಾನ್ ನನಗೆ ಹೋಗಿ ಬಂಡಿ ಊರಿ ಕೂಡಿಸಿದ್ರು ಸ್ವಾಮಿ ಅವ್ರಿಗೆ ನನಗೆ ಕುಂಕುಮ ಹಚ್ಚಿದ ಅವ್ರು ಹೇಳಿದ ಸತ್ಪುರುಷರು ದೃಷ್ಟಾಂತ ಯಾಕೆ ಕೊಡ್ತೇನೆ ಅಂತಂದ್ರೆ ಸ್ವಾಮಿ ಹೇಳಿದಂಗೆ ಉದಯ ಮಹಾರಾಜ ಅಂತ ಏನ್ ಹೇಳಿದ್ರು ಅದ್ರಂಗಡ ಅಕ್ಕಿನ ಭಗವಾನ್ ಹುಲ್ಗೂರಿಗೆ ಕರ್ಕೊಂಡು ಹೋದ್ರು. ನಾ ಹೇಳೋದು ಯಾವ್ದೋ ಪುರಾಣ 18 ಪುರಾಣಗಳು ಯಾವುದೋ ಒಂದು ಆಚಾರ ಮಾಡ್ಕೊಂಡು ಹೇಳಿಬಿಟ್ಟಿಲ್ಲ. ಕುಂಚರು ಕೂಡ ಅತ್ಯಂತ ಸಮೀಪವರ್ತಿ ಒಂದು 200 ವರ್ಷದ ಇಟ್ಲಾಗಿದ್ದ ಇತಿಹಾಸ ಏನ್ ನಡೆದು ಕ್ಷಣ ಕ್ಷಣಕ್ಕೂ ಹೇಳಿದ್ರು. ನಂಬಿ ನಡೆದ್ರೆ ಏನ್ ಆಗ್ತದೆ ಜೀವನದೊಳಗ ಪರಿವರ್ತನ ಶೈಲಿ ನಾನು ಹೆಂಗ ಕಾಣಬರ್ತೀನಿ ಅನ್ನೋ ನಿಟ್ಟಿನೊಳಗ ಭಗವಾನ ಕರ್ಕೊಂಡೋಗಿ ಶಾಕುಂಬರಿ ಊರಿಗೆ ಬಿಟ್ಟು ಬಂದು ಕೆಲವೇ ಕೆಲವೊಂದು ದಿವಸದೊಳಗ ಆ ಕೋಟಿ ಭಟ್ರು ಪ್ಲೇಗ ರೋಗದಿಂದ ತುತ್ತಾದವರು ಆರಾಮ ಆಗೋತ ಆಗ್ಬೋತ ಅವರು ಆರಾಮ ಆಗಿಬಿಟ್ಟು ಅವರು ಯಾವಾಗ ಆರಾಮ ಆದ್ರು ಶಾಕಂಬರಿ ಒಮ್ಮೆ ಒಂದು ತಿಂಗಳ 15 ದಿವಸಕ್ಕೆ ಒಮ್ಮೆ ಮುಂದೈದ್ರ ತಗೊಂಡು ಒಂದು ಆ ಜೀವನ ಚರಿತ್ರೆ ಒಳಗೆ ಬರ್ತಕ್ಕಂಥ ಹೇಳೋ ತಾತ್ಪರ್ಯ ಇಷ್ಟ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ. ಧ್ಯೇಯ ವಾಕ್ಯ ಆಗಬೇಕು ಅಂತಂದ್ರೆ ಕೇವಲ ಬಾಯಿಂದ ಪಠನ ಮಾಡೋದ್ರಿಂದ ಮಾತ್ರ ಸಾಧ್ಯ ಇಲ್ಲ. ನಿತ್ಯ ಜೀವನದೊಳಗೆ ಅನುಸಂಧಾನ ಆಗಬೇಕಾಗ್ತದೆ. ಹೇಳಿದ್ರೆ ಎರಡೂ ಕೈ ಎತ್ತಿ ನೀವು ಕೆಳಕೊಂಡ್ಬಿಟ್ಟು ಸಾಕು ಆ ಜೀವನ ನಿಮ್ಗೆ ಬಂದು ಹಂಗೆ ನಡೀಬೇಕಾಗ್ತದೆ ನಿತ್ಯ. ಆದ್ರೂ ಕೂಡ ಅಂತ ಬುದ್ಧಿಯನ್ನ ಆ ಮೈಲಾರಿಗಪ್ಪ ನಮ್ಮ ನಿಮ್ಗೆಲ್ಲರಿಗೂ ಕೊಡ್ಲಿ. ನಾನು ಮೂಲಕವಾಗಿರ್ತಕ್ಕಂತ ಅವ್ಯಾಹತವಾಗಿ 2 ವರ್ಷ ಕೊರೋನಾ ಬಂದಿದ್ದ ನೆಪವಾಗಿ ಈ ಕಾರ್ಯಕ್ರಮ ನಡೆದಿದ್ದಿಲ್ಲ. 2020 ವರ್ಷ ಪೂರ್ತಿಯಾಗಿತ್ತು. ಈ ವರ್ಷನು ಮುಂದೆ ಹಿಂದೆ ಸಾಗಲಿ. ನಾನು ಹೇಳಿದ್ರಲ್ಲ ನಿಮ್ಗೆಲ್ಲರಿಗೂ ಕುಲದೇವರ ಆ ದರ್ಶನ ಅನುಗ್ರಹ ಮಾಡಿಸ್ಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಇವೊಂದು ರೀತಿ ಗಂಗಾ ಪ್ರವಾಹ ನಿಮ್ಮ ಊರಿಗೆ ಬಂದು ನಿಮ್ಮ ಸಮಕ್ಷಮದಾಗ ನಿಂತಾಗಿರ್ತದೆ ಅಂತ ಮನೋಭಾವವನ್ನ ಇಟ್ಟುಕೊಂಡು ಬಂದಂತ ನಿಮ್ಗೆಲ್ಲರಿಗೂ ಆ ಕುಲಸ್ವಾಮಿ ಆಯುರ್ವಾದ ಭಾಗ್ಯಾದಿಗಳನ್ನ ಕೊಟ್ಟಕ್ಕೆ ಅಪಾರ್ಟಿಯನ್ನು ಹುಡುಕಿಡೋದನ್ನು ಹೇಳ್ತಾ ಈಗ ಧರ್ಮಪೂಜ ಶ್ರೀ ಪರಮಾನಂದ ತೀರ್ಥ ಸ್ವಾಮಿಗಳು ಆಶೀರ್ವದಿಸಿದ್ದಾರೆ.
ಸುಳ್ಳು ಬಂಗಾರ ರೂಪದಿಂದ ಸತ್ಯ ಅಂತ ಹೇಳ್ತೀವಿ ನಾವು ಇಟ್ಕೊಳ್ತೀವೋ
ಇರತಕ್ಕಂಥದ್ದು ಬಂಗಾರವೇ ಹೇಗಿದೆಯೋ ಅದೇ ರೀತಿ ಈ ಪ್ರಪಂಚವು ನಾಮರೂಪದಿಂದ ಸುಳ್ಳು ಪರಮಾತ್ಮ ರೂಪದಿಂದ ಸತ್ಯ ಅಂತ ಹೇಳಿ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ. ಆದ್ರಿಂದ ನೀನೇನ್ ಮಾಡು, ಏಯಂ ಈತ ನಾಮ ಸಹಸ್ರಂ, ಏನಾದ್ರೂ ನೀನು ಹೇಳ್ಕೋಬೇಕು ಹಾಡಬೇಕು ಅಂತಂದ್ರೆ ಭಗವದ್ಗೀತೆಯನ್ನು ಹಾಡು, ಭಗವಂತರ ವಾಣಿಯನ್ನ ಪುನಃ ಪುನಃ ಅನುಸಂಧಾನ ಮಾಡತಕ್ಕಂಥವನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡು. ನಾವು ವಿಷ್ಣು ಚಕ್ರಚಕ್ರಿಯ ಎಲ್ಲ ಬಂದ್ಬಿಟ್ಟರು ಅದೆಲ್ಲ ಹೇಳೇ ಇಲ್ಲ ನೋಡಿ. ಇಲ್ಲಿ ವಿಷ್ಣು ಅಂತಂದ್ರೆ ವ್ಯಾಪಕವಾಗಿರುವಂತಹ ತತ್ವ ಪರಬ್ರಹ್ಮ ತತ್ವಕ್ಕೆ ವಿಷ್ಣು ಅಂತ ಅದರಲ್ಲಿ ಎಲ್ಲ ದೇವರ ಹೆಸರು ಬರುತ್ತೆ, ಗಣಪತಿ ಹೆಸರು ಬರುತ್ತೆ, ಶಿವನ ಹೆಸರು ಬರುತ್ತೆ, ಲಕ್ಷ್ಮಿ ಹೆಸರು ಬರುತ್ತೆ, ಮತ್ತೆ ಗಾಯತ್ರಿ ಮಂತ್ರನು ಕೂಡ ಅದರೊಳಗೆ. ಆದ್ರೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಸ್ಕ್ಯಾಟರ್ ಆಗುತ್ತೆ. ಹಾಗೆ ಆ ಭಗವಂತ ದಿವ್ಯ ನಾಮವನ್ನು ನೀನು ಸ್ಮರಣ ಮಾಡತಕ್ಕಂಥವನಾಗು. ಬೇರೆ ಯಾರು ಹೇಳಬಾರದು ಅಂದ್ರೆ ಇದು ಸಾಕ್ಷಾತ್ ಪರಮಾತ್ಮನ ದಿವ್ಯ ಸಾನ್ನಿಧ್ಯದಲ್ಲೇ ನಡೆದಿರ್ತಕ್ಕಂಥ ಭೀಷ್ಮ ಪಿತಾಮಹರು ಧರ್ಮರಾಯ ಉಪದೇಶ ಮಾಡತಕ್ಕಂಥ ದಿವ್ಯ ಉಪದೇಶ ಅದರಲ್ಲಿ ಹೇಳ್ತಾರೆ ಸರ್ವಧರ್ಮಾಣ ಭವತಃ ಪರಮತಃ ಕಿಂ ಜಪಂ ಉಚ್ಚತೆ ಜಂತು ಜನ್ಮ ಸಂಸಾರ ವಂದನ ಅಂತ ಆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆಲ್ಲರೂ ಕೂಡ ವಿಷ್ಣು ಸಹಸ್ರನಾಮದ ಪಾರಾಯಣನೇ ಪರಿಹಾರ. ಅದೇ ಹೇಗೆ ಪರಿಹಾರ ಬರುತ್ತೆ, ಮೊದಲನೇ ಶ್ಲೋಕದಲ್ಲೇ ಬರುತ್ತೆ ವಿಷ್ಣುಂ ವಿಷ್ಣು ಜಗತ್ತಲ್ಲೂ ಪರಮಾತ್ಮ ರೂಪದಿಂದ ನೋಡುತ್ತೇನೆ. ಅವರು ನಮ್ಗೆ ಯಾರಿಗೂ ದ್ವೇಷರು ಬರ್ತಕ್ಕಂಥದ್ದಾಗಬೇಕು. ನಿರ್ವೈರ ಸರ್ವಭೂತೇಯು ಎಸ್ ಮಾಮೇತಿ ಪಾಂಡವ. ಹಾಗೆ ಗೀತೆಯನ್ನು ಅಭ್ಯಾಸ ಮಾಡುತ್ತೆ, ಇಡೀ ಸಮಗ್ರವಾದ ಗೀತೆಯಲ್ಲಿ ಪ್ರವೃತ್ತಿ ಧರ್ಮ ಮತ್ತು ನಿವೃತ್ತಿ ಧರ್ಮದ ಉಪದೇಶವನ್ನು ಮಾಡಿ ನೀನೇನೂ ಮಾಡಕ್ಕಾಗದೇ ಇದ್ರೆ ಕೊನೆ ನನಗೆ ಶರಣಾಗತಿಯ ಸರ್ವಧರ್ಮಾನ್ ಪರಿತ್ಯಜ್ಯ ಏಕಂ ಶರಣಮೃಜ ಅಹಂತ್ವಾ ಸರ್ವಪಾಪೇ ಮೋಕ್ಷಿಷ್ಯಾಮಿ ಮಾನಸಿಕ. ಅಷ್ಟು ಒಂದು ಅಶ್ಯೂರೆನ್ಸ್ ಭಗವದ್ಗೀತೆಯಲ್ಲಿ ಭಗವಂತ ಕೊಟ್ಟಿದ್ದಾರೆ. ಅದು ಪರಮ ಸತ್ವ ಹೌದು, ನಮಗೆ ಶರಣಾಗತಿ ಆಗಕ್ಕೆ ಕಷ್ಟ. ಇಡೀ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ ಹದಿನೆಂಟನೇ ಅಧ್ಯಾಯದವರೆಗೂ ಇಡೀ ಭಗವದ್ಗೀತೆಯಲ್ಲೆಲ್ಲ ಭಗವಂತ ನಾನು 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 ನನ್ನನ್ನು ಸ್ಮರಿಸು ನನ್ನನ್ನು ಆಶ್ರಯಿಸು ಅಂತ ಹೇಳಿದ್ರು. ಇಲ್ಲಿ ನಾನು ಅಂತಂದ್ರೆ ಒಳದೊಡ್ಡ ಕೃಷ್ಣ ಅಲ್ಲ, ಸವ್ಯಕ್ತವಾಗಿಂತಹ ಪರಮಾತ್ಮ ಶಾಶ್ವತವಾಗಿ ಪರಮಾತ್ಮನ್ನ ಹೇಳ್ತಕ್ಕಂಥ ನಿಮ್ ಬೇರೆ ಯಾವುದಪ್ಪು ಅಂತ ಹೇಳಿದ. ನಾನೇ ಜಗದ್ರೂಪವಾಗಿ ತೋರ್ತಾ ಇದ್ದೀನಿ, ನನಗೆ ಶರಣಾಗತಿಯಾಗಿ ಪಾಂಚಭೌತಿಕ ಪ್ರಪಂಚದಲ್ಲಿ ಮತ್ತೆ ಎಲ್ಲ ಶರೀರಗಳ ಅಂತರ್ಯಾಗಿರ್ತಕ್ಕಂಥ ನಾನೇ ಎಲ್ಲರನ್ನೂ ಆಶ್ರಯಿಸಿ ಜಗತ್ತನ್ನ ಕರ್ತೃತ್ವ ಭೌತ ಮಾಡ್ತಕ್ಕಂಥವನು ನಾನೇ ಆಗಿದ್ದೇನೆ. ಅದಕ್ಕೆ ಮಾ ಮನಸ್ಮರ ಇಂಥೇಜಾಮ್ ಎತ್ಕರೋಷಿ ಯದಸ್ನಾಶಿ ಯಜುಹೋಷಿ ದದಾಶಿ ಎತ್ತ ಪಶ್ಯತಿ ಕೌಂತರ್ಯ ತತ್ತು ವಿಷ್ಣು ಲಕ್ಷ್ಮಣ. ಏನೆಲ್ಲ ನೀನ್ ಕೆಲಸಗಳು ಮಾಡಿದೀಯ, ಏನ್ ಚಿಂತನೆ ಮಾಡಿದ್ಯಾ ಅಂತ ನನಗೆ ಅರ್ಪಣೆ ಮಾಡ್ತೀನಿ. ಮನ್ಮನಾಭ ಮದ್ವಕ್ತ ಮದ್ಯಾದಿ ಮಾಂ ನಮಸ್ತು. ಹೀಗೆ ಆ ಭಗವಂತನೇ ಶರಣಾಗತಿಯಾಗಿ ಅವನ ಸ್ಮರಣೆ ಮಾಡ್ತಾ ನೀನ್ ಮಾಡ್ತಾ ಇರ್ತಾರೆ ನಿನಗೆ ಮೋಕ್ಷವನ್ನೇ ಕೊಡ್ತೀನಿ. ಮೋಕ್ಷ ಅಂದ್ರೆ ಸಾಯ್ತಕ್ಕಂಥದ್ದಲ್ಲ, ಬದುಕಿರುವಾಗಲೇ ಆ ಭಗವಂತನ ಅನುಭೂತಿಯನ್ನ ಮಾಡ್ತಕ್ಕಂಥದ್ದಕ್ಕೆ ಮೋಕ್ಷ ಅಂತ ಕರೀತಾರೆ. ಹಾಗೆ ನಾವು ಏನಾದ್ರೂ ಕಲಿಬೇಕು ಅಂತಂದ್ರೆ ಸ್ವಲ್ಪ ವಿಷ್ಣುಸಹಸ್ರನಾಮ ಸ್ವಲ್ಪ ಭಗವದ್ಗೀತೆಯನ್ನು ಅಭ್ಯಾಸ ಮಾಡಬೇಕು. ಎಲ್ಲ ಕಲಿತು ನಾವು ಆದ್ರೆ ಗೀತೆಯಲ್ಲಿ ಎಲ್ಲ ವಿಚಾರಗಳು ಕೂಡ ಅಡಕವಾಗಿದೆ. ಆಚಾರ ಶಂಕರ ಹೇಳ್ತಾರೆ ಹದಿನೈದನೇ ಸ್ಯಾರ ಸಮಸ್ತ ವೇದಾಂತ ಸಂಗ್ರಹಭೂತಂ ಅಂತ ಹೇಳ್ತಾರೆ. ಇದು ವೇದದ ಸಾರವನ್ನೇ ಅದರಲ್ಲಿ ಹಿಂದಿಟ್ಟಿದ್ದಾರೆ. ಕೊನೆಗೆ ಏನು ಅರ್ಥ ಇದೆ ಶ್ಲೋಕವನ್ನೇ ಪುನಃ ಮನನ ಮಾಡ್ತಾ ಇರುತ್ತಾರೆ. ವಿಷ್ಣು ಸಹಸ್ರ ಅಂತೆ ಅವನ ಯಾರು ಅವಿದ್ಯಾವಂತ ಆಗಿರ್ತಕ್ಕಂಥವನ್ನ ಏನ್ ಮಾಡಲ್ಲ ವತ್ಸರೋ ವತ್ಸರೋ ವತ್ಸಿ ತತ್ಸಗರ್ಭೋ ಧನೇಶ್ವರ. ಅವನೇನ್ ಮಾಡ್ತಾ ಇರ್ತಾರೆ ಸ್ವಲ್ಪ ತಪ್ಪ ಸದುಸ್ತ್ರಳ ಮಧುಸ್ತ್ರ ಸರಸ್ವತಿಗಳು ಲಕ್ಷ್ಮಿ ಅಂತ ಹೇಳಿ ಅವನ್ ಯಾರ ಪಂಡಿತರು ಏ ತಪ್ಪ ಹೇಳ್ಬೋದಿ ಸರಿಯಾಗಿ ಹೇಳೋದು ಈಗಲ್ಲ. ಅವತ್ತು ರಾತ್ರಿ ಸ್ವಪ್ನದಲ್ಲಿ ವಿಷ್ಣು ಪ್ರತ್ಯಕ್ಷ ಆಗಿ ಆ ಪಂಡಿತನಿಗೆ ಎರಡು ಕಪಾಳ ಹೊಡೆದು ಕೊಡ್ಬಿಟ್ಟ. ಯಾಕೆ ಕೊಡದೆ ಅಲ್ಲ ಪಾಪ ಎಷ್ಟು ಭಕ್ತಿಯಿಂದ ಹೇಳ್ತಾ ಇದ್ದಾನೆ ಅವನ ಕ್ಷೀರ ಸಾಗರದಲ್ಲಿ ಅದು ಅಷ್ಟು ಚಳಿ ಇರುತ್ತೆ. ಆ ಲಕ್ಷ್ಮಿ ಬೇರೆ ಯಾರು ಕೂಡ ಸೈವ ಕೊಡೋದಿಲ್ಲ, ನಾನೇ ಎಲ್ಲ ಮಾಡ್ತೀನಿ ಅಂತ ಮಾಡ್ತಾ ಇದ್ರೆ ಸರಿಯಾಗಿ ಒದಿಸ್ತೊಳ ಇಲ್ಲ ಹ್ಯಾಂಗೆ ಅವನು ಅಷ್ಟು ಭಾವದಿಂದ ಹೇಳ್ತಾ ಇದ್ದಾನೆ. ಅವನ ಹಾಗೆ ಹೇಳಿ ಅಂದ್ರೆ ಅಲ್ಲಿ ಭಗವಂತ ಏನ್ ನೋಡ್ತಾನೆ ಅಂದ್ರೆ ಭಾವವನ್ನು ನೋಡ್ತಾನೆ, ಅವಗ್ರಹಿ ಅದಕ್ಕೆ
ಹೊತ್ತಿಗೆ ಏನಂತಾರೆ ಆಚಾರ್ಯರು ನಾರದ ಮಹರ್ಷಿಗಳು ಸಾಧುವಸ್ಮಿನ್ ಪರಮ ಪ್ರೇಮ ರೂಪ ಭಗವಂತರು ಇರತಕ್ಕಂತಹ ಅತ್ಯಂತ ಉನ್ನತವಾದ ಪ್ರೇಮಕ್ಕೆ ಭಕ್ತಿ ಅಂತಾರೆ. ಅಂದ್ರೆ ಎಲ್ಲರೂ ಪ್ರೀತಿ ಇಲ್ಲವೇ ನೀವು ಪ್ರಪಂಚದಲ್ಲಿರ್ತಕ್ಕಂತಹ ಪ್ರೀತಿಯನ್ನ ಭಗವಂತನ ಇಟ್ಟಿದ್ದಕ್ಕೆ ಭಕ್ತಿ ಅಂತೆ ಅಂತ ಭಕ್ತಿಯನ್ನ ಮಾಡತಕ್ಕಂಥ ಮಾತು ಆ ಭಗವಂತನಲ್ಲಿಡುವಂತ ದೇಯಂ ಶ್ರೀಪತಿ ರೂಪ ಮಾಸ್ತ್ರಂ ಯಾವಾಗ ಆ ಶ್ರೀಪತಿಯನ್ನು ಬಲಿ ಕೃಷ್ಣ ವಿಷ್ಣು ಅಂತ ತಿಳ್ಕೊಬಾರ್ದ್ರೆ ಆ ಅಂದ್ರಿಯಾದ ಪರಮಾತ್ಮ ಶಿವ ವಿಷ್ಣು ಎಲ್ಲವೂ ಒಂದೇ. ಶಿವ ವಿಷ್ಣು ಬ್ರಹ್ಮದ ಮೂಲ ಸ್ವರೂಪ ಒಂದೇ ಆಗಿದೆ. ಅವನಲ್ಲಿ ನೀನು ಭಕ್ತಿಯನ್ನು ಮಾಡ್ತಕ್ಕಂಥವನಾಗೋ ಪ್ರಪಂಚ ವಸ್ತುಗಳಲ್ಲಿ ಭಕ್ತಿಯನ್ನು ಮಾಡಬೇಡ. ನೇಯಂ ಸಜ್ಜನ ಸಂಗೆ ಚಿತ್ತ ನಿನ್ನ ಚಿತ್ತವನ್ನ ಸಜ್ಜನರು ಕಂಡು ಯಾಕೆ ನಾವು ಅಗ್ನಿಯ ಸಹವಾಸವನ್ನು ಮಾಡೋದ್ರಿಂದ ನಮಗೆಲ್ಲ ಚಳಿ ದೂರವಾಗುತ್ತದೆಯೋ ಅದೇ ರೀತಿ ಸಜ್ಜನ ಸಹವಾಸದಿಂದ ನಮ್ಮ ಮಾನಸಿಕ ತಾಪಮಟ್ಟ ನಿವಾರಣೆ ಆಗ್ತದಲ್ಲ. ಆಮೇಲೆ ಮತ್ತೆ ದೇಯಂ ದೀನ ತನಾಯತೆ ಚಿತ್ತ ನನ್ಗೇನಾದ್ರೂ ಸಂಪತ್ತು ದಾನಿಯೋ ಏನೇ ಇದ್ರು ಕೂಡ ಅದನ್ನ ಉಪಯುಕ್ತವಾಗಿರ್ತಕ್ಕಂಥವರಿಗೆ ಕೊಡ್ತಕ್ಕಂಥವನ ಅತ್ಯಂತ ವಿಸ್ತಾರವಾಗಿ ಹೇಳ್ತಾರೆ. ಗಂಟು ಗಂಟೆ ಹೇಳ್ಬಹುದು, ಸಮಯ ಸಾಕಷ್ಟು ಆಗಿದೆ. ಯಾಕೆಂದ್ರೆ ಯಾವಾಗ ಅಗ್ನಿಪಟ್ಟು ಜಾಸ್ತಿ ಆಗಿದೆ ಜನ ನೋಡ್ಬಿಟ್ರೆ ಎಲ್ಲ ನಮ್ಮಂತವ್ರಿಗೆ ಎಲ್ಲ ಏನೇನಾಗ್ತಾರೋ ಹೇಳ ಏನಾಗುತ್ತೆ ಅಂತ ಒಂದು ಉತ್ಸಾಹ ಬಂದ್ರೆ ಒಂದ್ಸತಿ ಉಪನ್ಯಾಸ ಹಾಗೆ ಆಗ್ಬಿಟ್ಟು ಜನರೆಲ್ಲ ಅವರು ಸುಮಾರು ಒಂದು ಗಂಟೆ ಉಪನ್ಯಾಸ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಸಂತೋಷವಾಗಿ ಅವ್ರು ನಿಲ್ಲಿಸ್ತೀವಿ ಅಂತ ಎಲ್ಲ ಚಪ್ಪಣೆ ಬೀಳ್ತಾ ಇಲ್ಲ. ಇವ್ರೇ ತಿಳ್ಕೊಂಡು ಇಲ್ಲಿ ಹೇಳಬೇಕು ಅಂತ ಇಲ್ಲಿ ಎರಡು ಗಂಟೆ ಮಾಡಿ ಅಡ್ಲೇ ಇಲ್ಲ ಸುಮಾರು ಎರಡು ಗಂಟೆ ಆಗ್ತದೆ. ರಾಜ್ಕಾಲಕ್ಕೆ ಸಾಕಷ್ಟು ವಿಚಾರಗಳು ನಾವು ಹೇಳ್ತೀವಿ. ಸ್ವಲ್ಪ ಸ್ವಲ್ಪ ಮುಖ್ಯಸ್ಥಿ ಧರ್ಮಸ್ಯ ರಾಯತೆ ಮಹತೋ ಭಯ ಸ್ವಲ್ಪ ನಾವು ಜೀವಿತದಲ್ಲಿ ಅನುಸಂಧಾನ ಮಾಡಬೇಕಂತ ಏನೋ ಮಾಡೋದ್ರೆ ಮುಂದೆ ನಿರಂತರವಾಗಿ ಆ ಭಗವಂತನನ್ನ ನಾಮಸ್ಮರಣೆ ಮಾಡ್ತಾ ಹೋಗ್ರೆ ಅದೇ ಕೃಷ್ಣ ತನ್ನ ಮಾನೆ ಕರ್ಕೊಂಡು ಹೋಗ್ಬೇಕು. ನಾನು ಯಾವ ಕಾರ್ಯಗಳಿರುವ ನಿಮಿಷಕ್ಕೆ ಹೋಗ್ಬೇಕಾಯ್ತು. ಪಾಪ ಸುಮಾರು 15 ವರ್ಷದಿಂದ ನಮ್ಮ ಮೇಲೆ ಒಂದು ಪರಮ ಪ್ರೇಮದಿಂದ ನೀವೇ ಬರಬೇಕು ಅನಿವಾರ್ಯ ಬರಕ್ ಆಗಲಿಲ್ಲ. ಮತ್ತೆ ಈ ಸತಿ ಯಾರೇ ಬಂದ್ರೂ ಪರವಾಗಿಲ್ಲ, ಎಷ್ಟೇ ಸ್ವಾಮಿ ಬಂದ್ರು ಪರವಾಗಿಲ್ಲ, ನೀವಂತೂ ಇರಲೇಬೇಕು. ಅಂದ್ರೆ ಪ್ರೇಮವನ್ನು ಎಷ್ಟು ಇರುತ್ತೆ ಅಂತ ಅದೇ ಭಗವತ್ ಪ್ರೇಮ. ಅದನ್ನೇ ವಿಸ್ತಾರ ಜಗತ್ತಿನಲ್ಲಿ ಎಲ್ಲರೂ ಸರಾಸರಿ ವಸ್ತುಗಳಲ್ಲಿ ನಾವು ಉಂಟಾರ ಮಾಡಿದ್ರೆ ಅದಕ್ಕೆ ಭಗವತ್ ಭಕ್ತಿ ಅಂತ ಕರೀತಾರೆ. ಅಂತ ಭಕ್ತಿಯನ್ನ ನೋಡಿ ನಮ್ಗೆ ಬಹಳ ಸಂತೋಷ ಆಗಿ ಎಷ್ಟೋ ಜನಗಳ ನಾವು ನೀವೆಲ್ಲ ನನ್ನ ನೋಡಿದ್ರೆ ನಾವು ನಿಮ್ಗೆ ಪರಿಚಯ ಇರೋದಿಲ್ಲ ಎಲ್ಲ ಬೇರೆ ಕಡೆ ಹೋದ ಹೋಗ ಮೈದಾನ ಬಂದಿದ್ರಿ ಯಾವ ಭಾವನೆ ಇರುತ್ತಲ್ಲ ಅದೇ ಭಕ್ತಿ ಅಂತ ಕರೀತಕ್ಕಂತ ಅಂತ ಭಕ್ತಿ ನಾವೆಲ್ಲ ಒಟ್ಟಿಗೆ ಸೇರಿ ಈ ಭಗವಂತನ ದಿವ್ಯ ಗುಣಗಾಣಗಳನ್ನ ಸ್ಮರಣೆ ಮಾಡಿಕೊಂಡು ದಿವ್ಯ ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದು ಅದನ್ನ ಜೀವನ ಪೂರ್ತಿಯಾಗಿ ನಾವೆಲ್ಲರೂ ಕೂಡ ಮುಂದುವರಿಸೋಣ. ಇನ್ನೂ ಹೆಚ್ಚೆಚ್ಚು ಅತಿಶಯವಾಗಿ ಮುಂದುವ ಜನಗಳು ಚೆನ್ನ ಸೇರಬೇಕು, ಭಗವದ್ ಭಕ್ತಿ ಬೆಳಿಬೇಕು. ಈ ಗೌರವಾದಂತಹ ಕಲಿಯುಗದಲ್ಲಿ ಈ ವೇದ ಮಂತ್ರಗಳೆಲ್ಲ ಮಾಡಕ್ಕೆ ಸಮರ್ಪಕವ ಮಾಡಕ್ ಬಹಳ ಕಷ್ಟ. ಅದಕ್ಕೆ ಮಾಡಕ್ ಆಗದೇ ಇದ್ರೂ ಪರವಾಗಿಲ್ಲ, ಭಗವಂತನ ಯಾವುದೇ ನಾಮವನ್ನಾಗಿ ನಾವು ಸ್ಮರಣೆ ಮಾಡ್ತಾ 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 ಬಂದ್ರೆ ಅದೇ ನಮಗೆ ಸದ್ಗತಿಯನ್ನ ಹೊಂದಲಿಕ್ಕೆ ಪ್ರೇರಣೆಯನ್ನು ಮಾಡತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಅನೇಕ ಮಹಾತ್ಮ ಸಜ್ಜನ ಕಲಿಸಿ ಅದನ್ನು ಉಪದೇಶವನ್ನು ಮಾಡ್ತಾರೆ. ಆಗ ನಮಗೆಂದು ಎಲ್ಲರೂ ಕೂಡ ಆ ಭಗವಂತನ ಭಕ್ತಿ ಬೆಳೀಲಿ, ನಮ್ಮ ಎಲ್ಲ ಜೀವನ ಕೂಡ ಸಾರ್ಥಕವಾಗಿ ಇನ್ನು ಬರ್ತಕ್ಕಂತಹ ದಿನಗಳಲ್ಲಿ ಆ ಮೈಲಾರಿಂಗನ ದೇವಸ್ಥಾನ ಆದಷ್ಟು ಶೀಘ್ರವಾಗಿ ಆಗಿ ಎಲ್ಲ ಕಾರ್ಯಕ್ರಮ ಅದೇ ನಡೀತಕ್ಕಂಥದ್ದಾಗಿ ಎಲ್ಲ ಭಕ್ತಿಗಳು ಕೂಡ ಭಗವತ್ ಭಕ್ತಿ ಬೆಳೀಲಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳು ಮುಕ್ತಾರೆ. ಭಗವಂತನ ನಾಮಸ್ಮರಣೆಯ ಫಲ ಹಾಗೂ ವಿಶೇಷತೆಯ ಬಗ್ಗೆ ಅತ್ಯಂತ ವಿಶೇಷವಾಗಿ ತಿಳಿಸಿರುವ ಕೂಡ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಭದ್ರಂಥವರಿಗೆ ಸತ ನಮಸ್ಕಾರಗಳು. ಈಗ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರ ಶ್ರೀ ಶ್ರೀ ವಿಶ್ವೇಶ್ವರ ಭಾರತೀ ಮಹಾಸ್ವಾಮಿಗಳವರಿಂದ
ಆ ರೀತಿಯಾಗಿ ಶಂಕರ ಗೋಪಾಲಾಚಾರ್ಯರು ವಿವೇಕ
ಆ ಪರಮೇಶ್ವರ ತನ್ನ ಒಂದು ಇದರಿಂದ ರೂಪಾಂತರವನ್ನು ತಂದೆ ಮಾರ್ತಂಡ ಭೈರವಾದ ಅಂತ ಕರೆ. ಮಾರ್ತಂಡ ಭೈರವ ಅಂತಂದ್ರೆ ಬಹುಶಃ ಸೂರ್ಯವಾಚನ ಮಾರ್ತಂಡ ಅಂತೆ ಮಾರಹ ಕಂಡಂತೆ ಅನೇಕ ಮಾರ್ತಂಡ ಅಂತ ಕರೆ. ಅಂದ್ರೆ ಮಾರಹ ಶತ್ರುಗಳನ್ನ ಇವ ಸಂಹಾರ ಮಾಡ್ತಾರೆ ಮಾರ್ತಂಡ ಮಾರ್ತಂಡ ಅಂತ ಕರೆ. ಮಹಾದೇವ ಮಹಾದೇವ ಅಂದ್ರೆ ಮಹತಾಂ ಬ್ರಹ್ಮಾದೇವ ದೇವ ಮಹಾದೇವ ಅಂದ್ರೆ ದೊಡ್ಡಯ್ಯ ಚಿಕ್ಕಯ್ಯ ದೊಡ್ಡಯ್ಯ ಅಂತ ಚಿಕ್ಕಯ್ಯ. ಈ ರೀತಿಯಾದ ರೂಪಾಂತರವನ್ನು ತಾಳಿದ ಮೇಲೆ ಎಲ್ಲರೂ ಕೂಡ ಯುದ್ಧಕ್ಕೆ ಹೋಗಬೇಕು ಮಡಚಿಗಳು ಹೋಗಬೇಕು ಅಂತೆಲ್ಲ ಮಾಡಿದಾಗ ಸ್ಕಂದ ಸೇನಾಪತಿಯಾಗಿ ಆ ಸಮಸ್ತ ಏಳು ಕೋಟಿ ಸೈನ್ಯದ ಒಂದು ಒಂದು ಆಧಿಪತ್ಯವನ್ನು ವಹಿಸಿದ್ರು. ಸೇನಾಪತಿಯಾಗಿ ಪರಮೇಶ್ವರ ಮಾರ್ತಂಡ ಭೈರವರು ಎಲ್ಲ ಏಳು ಕೋಟಿ ಸೈನ್ಯದ ಒಂದು ವಿವರಣೆಯನ್ನು ಕೊಡುತ್ತಾರೆ. ಸಂತೋಷ ಪರಮೇಶ್ವರ ಅವಾಗ ಎಲ್ಲರೂ ಕೂಡ ಇವರೆಲ್ಲ ರಾಕ್ಷಸದಿಂದ ಪ್ರತಿಕ್ಷಿತ ಮಾಡ್ತಾರೆ, ಸ್ಕಂದ ಬರ್ತಾರೆ, ಅದಕ್ಕೆ ಬರ್ತಾರೆ. ಮುಂದೆ ಕುಂತಲು ಮಾಡುವಂತಹ ರಾಕ್ಷಸ ನಂದಿಕೇಶ್ವರ ಸಂಹಾರ ಮಾಡ್ತಾನೆ. ಈ ರೀತಿಯಾಗಿ ಪುರಾಣ ನಂತರ ಈ ಮಣಿಕಾಸುರಾದಂತಹ ರಾಕ್ಷಸ ಬರ್ತಾರೆ. ಇದೆಲ್ಲ ನೋಡಿ ಆ ಮಣಿಕಾಸುರದ ದರ್ಪ ಆ ಅಸುರಿ ಸಂಪತ್ತು ಜಾಸ್ತಿ ಇರೋದ್ರಿಂದ ಆತಂಕ ಬೇರೆಯನ್ನ ಅತಿ ಸಹಜವಾಗಿ ತೋರಿಸ್ಕೊಡ್ತೇನೆ, ವಧ ಮಾಡ್ತೇನೆ ಅಂತ ಹೇಳ್ತಾರೆ. ಅವ್ರ ರೂಪದಲ್ಲಾದ್ರೂ ಬಂದು ಆ ಏಳು ಕೋಟಿ ಸೈನ್ಯದ ಒಂದು ವರ್ಣನೆಯನ್ನು ಮಾಡ್ತಾರೆ. ಒಬ್ಬ ಮಾಡಿದ್ರು ನನ್ನ ಮುಂದೆ ಅವನಿಗೆ ಯುದ್ಧದ ವರ್ಣನೆಯನ್ನು ಮಾಡಿದ್ರು ಅವನ ಒಂದು ಬಂದು ಬಿಡ್ರಿ ಅಂತ ಅಷ್ಟು ಒಂದು ರಾಕ್ಷಸ ಪ್ರಕೃತಿ. ಅವಾಗ ಅವೆಲ್ಲ ಪುನಃ ಆ ಯುದ್ಧದ ಮೇಲೆ ನಿಂತು ಆ ಪರ್ವತ ಸೈನ್ಯವನ್ನು ನೋಡಿದ ಮಣಿಕಾಸುರ ಸ್ವತಃ ಅದನ್ನು ನೋಡಿದ ಕೂಡಲೇ ಅವನ ಹೃದಯ ಚಂದ್ರ ಆದರೂ ಕೂಡ ಅದು ವ್ಯಕ್ತ ಮಾಡಲಿಲ್ಲ. ಎದುರಿಗೆ ಶುರು ಆಗಿದೆ ಆದರೂ ಅದು ವ್ಯಕ್ತ ಮಾಡಲಿಲ್ಲ. ಪುನಃ ಯುದ್ಧಕ್ಕೆ ಬರಲ್ಲ, ಒಂದು ಬಣ್ಣ ಘೋರವಾದಂತಹ ಯುದ್ಧ ಆಗ್ತದೆ. ಆದ್ಮೇಲೆ ಪುನಃ ಆ ಮಾರ್ತಂಡ ಭೈರವ ತ್ರಿಶೂಲವನ್ನು ಮಂತ್ರಿಸಿ ಅವನಿಗೆ ಬಿಡ್ತಾನೆ. ಅಂತಿಮ ಸಂಹಾರ ಮಾಡ್ತಾನೆ. ಅವಾಗ ಅವನ ಪಾದದ ಮೇಲೆ ಅವನ ತಲೆ ಮೇಲೆ ಅವನ ಪಾದದ ಇಟ್ಟುಕೊಳ್ಳ ಅವನಲ್ಲಿರ್ತಕ್ಕಂತಹ ಎಲ್ಲ ಈ ಆಸುರಿ ಸಂಪತ್ತು ಕೂಡ ನಾಶ ಆಗ್ತದೆ. ನಾಶ ಆಗಿ ಸತ್ತುಗಳ ಪ್ರಧಾನವಾಗಿ ಆ ಮಾರ್ತಂಡ ಭೈರವನ ಮೇಲೆ ಆದ್ಮೇಲೆ ಈ ಮಲ್ಲಹಾಸ ಕೊನೆ ಮೊದಲು ಕೂಡ ಈ ರೀತಿಯಾಗಿ ಯುದ್ಧವನ್ನು ಮಾಡ್ತಾರೆ. ಕೊನೆಗೆ ಪರಮೇಶ್ವರ ಶಿಶುವನ್ನು ಬಿಟ್ಟು ಅವನನ್ನು ಸಂಹಾರ ಮಾಡ್ತಾರೆ. ಅವನ ತಲೆಗೆ ಕಾಲಿದ್ದಾಗ ಅವನ ಎಲ್ಲ ಆಸ್ತಿಗಳು ನಾಶ ಆಗಿ ಸಾತ್ವಿಕೊಂಡು ಬಂದು ಅವನ ಸ್ತೋತ್ರವನ್ನು ಅಷ್ಟಸ್ತೋತ್ರವನ್ನು ಮಾಡ್ತಾರೆ. ಈ ರೀತಿಯಾಗಿ ಬರ್ತದೆ. ತದನಂತರ ಮತ್ತೆ ಅವರ ಈ ಮಲ್ಲಹಾಸುರನ ಈ ಮಲ್ಲಹಾಸುರನ ಯುದ್ಧಕ್ಕೆ ಬರೋದಕ್ಕಿಂತ ಮುಂಚೆ ಆ ಪರಮೇಶ್ವರ ಅವರ ಅತ್ಯಂತ ಕರುಣಾಶ ಈ ಮಣಿಕಾಸುರ ಸಂಹಾರ ಹೇಳಿದ ಅವನಿಗೆ ಇನ್ನೂ ಕೊಡೋದಾಡ ಅವನು ನನ್ನ ಕುತ್ತನೆ ವಿರೋಧ ಮಾಡಿರೋದ್ರಿಂದ ಅವನು ನನ್ನ ಕುತ್ತನೆ ಇದ್ದಾನೆ. ಆದ್ದರಿಂದ ವಿಷ್ಣುವಿನ ಮುಖಾಂತರವಾಗಿ ಒಂದು ಸಂಧಾನವನ್ನು ಮಾಡ ವಿಷ್ಣು ಕಳಿಸ ಸಂಧಾನ ಬೇಡ ಸಂಧಾನ ಮಾಡ ಅವನ ಶರಣಾಗತಿ ಕೇಳುವಂತ ಹೇಳಿ ವಿಷ್ಣುವಿನ ಕಳಿಸಿದ್ರು. ಅವಾಗ ಆ ವಿಷ್ಣು ಅನೇಕ ರೀತಿಯಾಗಿ ಒಂದು ಉದ್ದೇಶ ಮಾಡ ಆ ಮಂತ್ರದ ಕೇಳುವಂತ ಯುದ್ಧವಾದ ಅವಶ್ಯಕತೆ ಎಲ್ಲರೂ ಈಗ ಆಗಲೇ ಸಂಭವಿಸಿದ್ದಾರೆ. ಸಂಹಾರ ಆಗಿದೆ ಅದಕ್ಕೆ ಸಂಹಾರ ಆಗ್ತದೆ. ಆದ್ದರಿಂದ ಅವನಿಗೆ ಶರಣ ಭಾವನೆ ಭಗವಂತ ಅತ್ಯಂತ ಕರುಣಾಮಯ ಅವ್ನು ಯಾರೇ ಏನು ಮಾಡಿದ್ರು ಕೂಡ ನಾವು ಶರಣ ಬಂದ ಮೇಲೆ ಅವನ ರಕ್ಷಣೆಯನ್ನು ಮಾಡೇ ಮಾಡ ಅಷ್ಟಾದರೂ ಕೂಡ ಅದರಲ್ಲಿ ನೀತಿಶಾಸ್ತ್ರದಲ್ಲಿ ಎರಡು ಇವೆ. ವೈದಸಿ ವೃತ್ತಿ ಒಂದು ಪದನಿವೃತ್ತಿ ಅಂತ ಕರೆ. ಅಂದ್ರೆ ವೈದಸಿ ವೃತ್ತಿ ಅಂತಂದ್ರೆ ಪ್ರವಾಹ ಬಂದಾಗ ಎಲ್ಲ ಗಿಡಗಳಿಂದ ನಿಮ್ಗೆ ಬಾಗಿ ಪ್ರವಾಹ ಮತ್ತೆ ಹಂಗೆ ಇನ್ನೊಂದು ಶರಣಾಗುತ್ತ ಅಂತ ಕರೆ. ಪದನಿವೃತ್ತಿ ಅಂತಂದ್ರೆ ಈ ದೀಪದ ಹುಡುಗ ಅದು ಆ ದೀಪ ಪ್ರಯತ್ನ ಮಾಡಿ ತಾನೇ ಅದನ್ನು ಸುತ್ತೋ ಅದನ್ನ ಪರಿಸ್ಥಿತಿ ಆಗ್ತದ ಯುದ್ಧ ಮಾಡಿದ ಯಾವ್ದೋ ಒಂದು ನಾಲ್ಕೇ ಉದ್ದೇಶ ಎಲ್ಲ ಕೇಳಿಕೊಂಡ ಯುದ್ಧ
ಪುನಃ ಅವರಿಗೆ ಬಂದಾಗ ಅವರಿಗೆ ಶಾಪ ಕೊಟ್ಬಿಡ್ತಾರೆ. ಈ ವೈಜ್ಞಾನಿಕ ನಿಮ್ಮೆಲ್ಲರಿಗೂ ಕೂಡ ಪರ್ವತ